ಎಲ್ಲರಿಗೂ ಚಾರಿತ್ಯ ಚಾನಲ್ಲಿಗೆ ಸ್ವಾಗತ. ಇವತ್ತು ನಾವು ಗ್ರಿಸ್ಲೆಡ್ ಲಿವರ್ ಫ್ರೈ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇಲ್ಲಿ ರೆಡ್ ಕಲರ್ ಬಟನ್ ಇದೆಯಲ್ಲ ಅದನ್ನು ಪ್ರೆಸ್ ಮಾಡಿ, ಹಾಗೆ ಮೇಲ್ಗಡೆ ಬಟನ್ನ ಒತ್ತಿ. ನನ್ನ ಚಾನಲ್ನ ನೀವೇ ಮೊದಲು ನೋಡ್ಬೋದು. ಲಿಜರ್ಡ್ ಲಿವರನ್ನ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿಡೋಣ. ಈಗ ನಾವು ಬೆಳ್ಳುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ತುಂಬಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಖಾರ ಪುಡಿನ ಈಗ ಉದ್ದಿಟ್ಕೊಂಡಿದ್ದೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೀವಿ. ಅದ್ರ ಜೊತೆಗೆ ಪೆಪ್ಪರ್ ಪೌಡ್ರು, ಅರಿಶಿನ ಪುಡಿ, ಉಪ್ಪು, ಎಣ್ಣೆ. ಈಗ ಮಾಡೋದು ಹೇಗೆ ಅಂತ ನೋಡೋಣ. ಬಾಳ್ದಿ ಹಣ್ಣು ಬಿಸಿ ಇಟ್ಕೊಳ್ಳೋಣ. ಈಗ ಅದಕ್ಕೆ ಎಣ್ಣೆ ಹಾಕಿಡೋಣ. ಎಣ್ಣೆ ಬಿಸಿ ಆಗಲಿ. ಈಗ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಹೆಚ್ಚಿರೋ ಈರುಳ್ಳಿನ ಹಾಕೊಳ್ಳೋಣ. ಆಗಿ ಫ್ರೈ ಆಗಬೇಕು. ಅದಕ್ಕೆ ಈಗ ಬೆಳ್ಳುಳ್ಳಿನ ಹಾಕೊಳ್ಳೋಣ. ಇನ್ನು ಚೆನ್ನಾಗಿ ಫ್ರೈ ಆಗಬೇಕು. ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ಳೋಣ. ಇದು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಇದಕ್ಕೆ ಒಂದು ಸ್ಪೂನ್ ಅರಿಶಿನ ಪುಡಿ ಹಾಕೊಳ್ಳೋಣ. ಇದನ್ನು ನೀಟಾಗಿ ಫ್ರೈ ಮಾಡಬೇಕು. ಉಪ್ಪು ಹಾಕ್ಬೇಕು ಇದಕ್ಕೆ ಫ್ರೈ ಮಾಡಬೇಕು. ನೀಟಾಗಿ ಫ್ರೈ ಆದಮೇಲೆ ರೆಡ್ ಲಿವರ್ನ ಹಾಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಈಗ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಈಗ ಎಣ್ಣೆಯಲ್ಲಿ ಫ್ರೈ ಆಗಿದೆ. ಈಗ ಇದಕ್ಕೆ ಒಂದು ಗ್ಲಾಸಷ್ಟು ನೀರು ಹಾಕೋಣ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಟೇಸ್ಟ್ ಮಾಡ್ಕೊಬಿಟ್ಟು ಇದಕ್ಕೆ ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ. 15 minutes ಬೇಯೋಕ್ಕೆ ಬಿಡೋಣ. ಇದನ್ನು ಈಗ ಕ್ಲೋಸ್ ಮಾಡಿ ಬೇಯಿಸೋಣ. ಈಗ ಇದು ಚೆನ್ನಾಗಿ ಬೆಂದಿದೆ. ಈಗ ಇದು ಪೌಡರ್ನ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಇದು ಉದ್ದಿರೋ ಖಾರ ಪುಡಿನ ಹಾಕ್ಕೊತಾ ಇದ್ದೀನಿ. ಒಂದು ಸ್ಪೂನ್ನ ಹಾಕ್ಕೊತಾ ಇದ್ದೀನಿ. ಈಗ ಒಂದು ಸ್ಪೂನು ಪೆಪ್ಪರ್ ಪೌಡ್ರು. ಇದು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ಸ್ವಲ್ಪ ಮಿಕ್ಸ್ ಆದಮೇಲೆ ಡ್ರೈ ಆಗಿದೆ. ಈಗ ಸ್ವಲ್ಪ ಲೆಮನ್ ಜ್ಯೂಸ್ ಹಾಕ್ಕೊತಾ ಇದ್ದೀನಿ. ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಫೈನಲಿ ಇದು ಸರ್ವ್ ಮಾಡೋಕ್ಕೆ ರೆಡಿ ಆಗಿದೆ. ಈಗ ನಾವು ಕುಕ್ಕುಂಬರ್ ಜೊತೆ ಸರ್ವ್ ಮಾಡ್ಕೊಂಡಿದ್ದೀವಿ. ಮಾಡಿ ಕಮೆಂಟ್ ಮಾಡಿ ಲೈಕ್ ಕೊಡಿ. ಜೊತೆ ತುಂಬ ಟೇಸ್ಟಿ ಆಗಿರುತ್ತೆ. ಇದೇ ಥರ ನಮ್ಮ ಚಾನಲ್ನ ನೋಡ್ತಾ ಇರಿ. ಥ್ಯಾಂಕ್ ಯು.